ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ಅಭಿಷೇಕ್ ಎಸ್ ಆರ್ ರಾಕಿ ಫ್ರಮ್ ಎಸ್ ಆರ್ ಬ್ಲಾಗ್ ಕನ್ನಡ. ನಾನಿವಾಗ ಮಲ್ಪೆ ಬೀಚ್ನ ನೋಡಿಕೊಂಡು ಯಾವುದಾದ್ರು ಮರುವಂತೆ ಬೀಚ್ ಸೈಡ್ ಹೋಗ್ತಾಯಿದ್ದೀನಿ. ಇದು ಯಾವುದೋ ಬೀಚ್ ಸಿಕ್ಕಿದೆ, ಸಖತ್ತಾಗಿತ್ತು, ಅದಕ್ಕೆ ವಿಡಿಯೋ ಆನ್ ಮಾಡಿದೆ. ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಗುರು ಮಲ್ಪೆ ಬೀಚ್ದು. ನೀವು ಆಲ್ರೆಡಿ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಆದರೆ ಪಿಕ್ ಮಾಡಿರ್ತೀನಿ ಮರುವಂತೆ. ಇವಾಗ ಆಲ್ಮೋಸ್ಟ್ 3:00 ಆಗಿದೆ. ನಾನು ಆ್ಯಕ್ಚುಲಿ 3:00 ಅಷ್ಟೊತ್ತಿಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೇ ಮಾಡಿದ್ರು ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಮರುವಂತೆ ಕಡೆ 3 ಗಂಟೆ ಮರುವಂತೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಸರ್, ಕೊಟ್ಬಿಡ್ತಾರೆ ರೂಟ್ಸ್ ಎಲ್ಲಿ ಬೇರೆ ಎಲ್ಲಿ ಬೇರೆ. ಆಲ್ಮೋಸ್ಟ್ 2 ಪಾಯಿಂಟ್ಸ್ ಇದೆ, ಎಲ್ಲೂ ಇದೆ ಇಲ್ಲ. ಪೆಟ್ರೋಲ್ ಬಂಕ್ ಎಲ್ಲ ನೋಡೋಣ ಮುಂದೆ ಎಲ್ಲರೂ ಸಿಗುತ್ತಾ ಅಂತ. ನ್ಯಾಷನಲ್ ಹೈವೇ ಸಿಕ್ಕಿದೆ, 40 ಕಿಲೋಮೀಟ್ರಿಗೆ ಹೋಗುತ್ತಂತೆ ಬರುವಂತೆ ಬೀಚ್ಗೆ. ನೋಡಿ ಹಿಂಗಿದೆ ಬ್ರಿಡ್ಜ್ ವೀವ್, ಸಖತ್ ಕಾಣ್ತಿದೆ. ಎರಡೆರಡು ಬ್ರಿಡ್ಜ್ ಇದೆ. ಒಂದು ಭಾವನೆ ಕಣ್ಣಲೇನು ಕಾಮನೆ, ಮುಖದಿ ಒಂದು ಭಾವನೆ ಕಣ್ಣಲೇನು ಕಾಮನೆ, ಒಂದು ಮನದ ಯೋಚನೆ ಒಂದು ಮನಕ್ಕೆ ಸೂಚನೆ, ಯಾರು ಅರಿಯಲ ಯಾರ ಪಾಲು ಯಾರಿಗೋ ಯಾರಿಗೋ, ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ, ಇಂತ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೋ,
ಬಗಿನ ಕಾಯುವೆ ನೋಡಿ ಪ್ರಕೃತಿ ವಿಸ್ಮಯ ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ರೋಡಲ್ಲಿ ಹೋಗ್ಬೇಕು ಅನ್ನೋದು ಒನ್ ಆಫ್ ಮೈ ಡ್ರೀಮ್. ಫೈನಲಿ ಡೆಸ್ಟಿನೇಷನ್ ವಾಸ್ ಡನ್ ಬೈ 4:00. ನೋಡಿ ನಮ್ಮ ರಾಕೆಯಲ್ಲಿ ನಿಂತವನೆ ನಮ್ಮ ಡೂಡು ನನಗೆ ಇಲ್ಲಿ ತನಕ ಕರ್ಕೊಂಬಂದಿರೋದಕ್ಕೆ ಥ್ಯಾಂಕ್ಸ್ ಮಚ್ಚ, ಥ್ಯಾಂಕ್ ಯು ಸೋ ಮಚ್. ನೋಡಿ ಮರುವಂತೆ ಬೀಚ್ ಇದು ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಒನ್ ಆಫ್ ದಿ ಮೈ ಡ್ರೀಮ್ ರೋಡ್. ನಾನು ಈ ರೋಡಲ್ಲಿ ಹೋಗಬೇಕು ಅಂತ ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೆ ಅಂದರೆ ಸಮಯ 4:48 ಇವಾಗ್ಲೂ ಮರುವಂತೆ ಬೀಚ್ನ ಬಿಟ್ಟಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಇನ್ನೊಂದು ನೇಮ್ ಇದೆ, ಗೂಗಲಲ್ಲಿ ಇದೆ, ನಿಮ್ಗೆ ಸಿಗುತ್ತೆ. ತಂದಿಟ್ಟೆ ಅಂದರೆ ನಾವು ಗೊತ್ತಲ್ಲ ಒಡಿಯೋ ಸ್ಪೀಡ್ಗೆ ಫೋನ್ ಆಲ್ರೆಡಿ ಕಿತ್ಕೊಂಡು ತಿತ್ತಲ್ ಪತ್ತಲ್ ಆಗಿದೆ ಒಂದ್ಸಲ, ಇನ್ನೊಂದ್ಸಲಿ ಆಗೋದು ಬೇಡ ಅಂತ. ಆ್ಯಕ್ಚುಲಿ ನಾವು ಮತ್ತೆ ಸೇಮ್ ವ್ಯೂ ಪಾಯಿಂಟ್ಗೆ ಬಂದ್ವಿ. ಆ ಕಡೆ ಸಮುದ್ರ, ಈ ಕಡೆ ನದಿ. ನೋಡಿ ಪ್ರಕೃತಿ ಎಷ್ಟು ಸುಂದರ. ಈ ಕಡೆ ನದಿ, ಆ ಕಡೆ ಸಮುದ್ರ, ಮಧ್ಯ ರೋಡು, ರೋಡ್ ಮೇಲೆ ಬೈಕು, ಬೈಕ್ ಮೇಲೆ ನಾನು ಸುಮ್ಮನೆ ನಾ ಅದಕ್ಕೆ ಹೇಳಿದ್ರು ನೇಚರ್ ಅಂತ. ವಂಡರ್ಲಾ ಅದನ್ನು ಏನಿದೆ ಬೀಚ್ ಅಂತ ಗೂಗಲ್ ಮಾಡ್ಕೊಂಡು ಬರ್ತಾ ಇದೆ ಅಷ್ಟೇ. ಯಾವ ಹೂವು ಯಾರ ಮುಡಿಗೋ, ಯಾರ ಮೊಲವು ಯಾರ ಕಡೆಗೋ, ಇಂಥ ಪ್ರೇಮದಾಟದೆ ಯಾರ
ಹೃದಯ ಯಾರಿಗೋ, ಯಾವ ಹೂವು ಯಾರ ಮುಡಿಗೋ, ಯಾರ ಓಲವು ಯಾರ ಕಡೆಗೋ.